ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ತುಂಬ ರುಚಿಯಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಎಸ್ ಜಿ ವಿ ಗುಂಡು ಪಲಾವ್ ಅಂತ ನೀವು ಕೇಳಿರ್ಬೋದು. ಇವತ್ತು ಆ ಸ್ಟೈಲಲ್ಲಿ ನಾನು ಮಟನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಟನ್ ಬಿರಿಯಾನಿ ಮಾಡೋದನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಎರಡು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 15-16 ಬೆಳ್ಳುಳ್ಳಿ ಎಸಳು, ಅರಿಶಿನ 1 ಟೀಸ್ಪೂನ್, ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಮಿಕ್ಸರಲ್ಲಿ ಬ್ಲೆಂಡ್ ಮಾಡಿದ್ದೀನಿ. ಈಗ ಬಂದು ಕುಕ್ಕರಲ್ಲಿ ನಾನು 1-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಬ್ಲೆಂಡ್ ಮಾಡಿದಂಥ ಮಿಕ್ಸರ್ ಪೇಸ್ಟ್ನ ಅದಕ್ಕೆ ಹಾಕಿ ನಾನು ಇದು ರಾ ಸ್ಮೆಲ್ ಹೋಗೋವರೆಗೂ ನಾನು ಫ್ರೈ ಮಾಡ್ತೀನಿ. ಸೊ ಇದು ಫ್ರೈ ಆದಮೇಲೆ ನಾನು 1 ಕೆಜಿ ಮಟನ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಶೋಲ್ಡರ್ ಪೀಸ್ಗಳನ್ನ ತರಿಸಿದ್ದೀನಿ. ಸೊ ಮಟನ್ನ ನಾನು ಇದರಲ್ಲಿ ಹಾಕಿ ಆ ಮಿಕ್ಸ್ಚರ್ ಏನಿದೆ ಅದು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಬಿಕಾಸ್ ನಾನು ಬಿರಿಯಾನಿನಲ್ಲಿ ಕೂಡ ಉಪ್ಪು ಹಾಕಬೇಕಾಗತ್ತೆ. ಸೊ ನಾನು ಡಿವೈಡ್ ಮಾಡಿ ಮೈಂಡಲ್ಲಿ ನಾನು ನೆನಪಿಟ್ಕೊಂಡು ಉಪ್ಪನ್ನು ಹಾಕಬೇಕಾಗತ್ತೆ. ಮಟನ್ನ ಒಂದು 5 ನಿಮಿಷ ಬೇಯಿಸಿದ ಮೇಲೆ 2 ಕಪ್ಪಷ್ಟು ಹಾಟ್ ವಾಟರ್ನ ಹಾಕಿ ನಾನು 2 ವಿಷಲ್ಸ್ನ ಹೊಡಿಸ್ತೀನಿ. ಈಗ ಇನ್ನೊಂದು ಪ್ಯಾನಲ್ಲಿ 2 ಕಪ್ಪಷ್ಟು ಬಿಸಿನೀರನ್ನು ಹಾಕಿ 1/4 ಟೀಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ. ಈಗ 1 ಫುಲ್ ಕಟ್ 1/4 ಪಾಲಕ್ಕನ್ನು ಹಾಕಿದ್ದೀನಿ, ಮತ್ತು 1 ಕೈ ಹಿಡಿಯಷ್ಟು ಮೆಂತ್ಯೆ ಸೊಪ್ಪನ್ನು ಹಾಕಿದ್ದೀನಿ. ಸೊ ಇವೆರಡು ಬೇಯೋವರೆಗೂ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಸೈಡಿಗೆ ಇಡ್ತಾ ಇದ್ದೀನಿ. ನಾನು ಈಗ ಒಂದು ಬಿರಿಯಾನಿ ಪಾತ್ರೆಯಲ್ಲಿ ಒಂದಿಷ್ಟು ಬೆಣ್ಣೆಯನ್ನು ಹಾಕ್ಕೊಂಡು 5 ಟೇಬಲ್ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸೊ ಇದ್ರ ಜೊತೆ ನಾನು ಒಗ್ಗರಣೆಗೆ ಈ ಎಲ್ಲ ಸ್ಪೈಸಸ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸರ್ ಜಾರ್ಗೆ ನಾನು ತಣ್ಣಗಾಗಿರುವಂಥ ಬೇಯಿಸಿಟ್ಟಿರುವಂಥ ಸೊಪ್ಪನ್ನು ಹಾಕಿ 1 ಕೈ ಹಿಡಿಯಷ್ಟು ಪುದೀನನ ಇದಕ್ಕೆ ಹಾಕ್ಕೊಂಡು ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ ಎಲ್ಲ ಒಗ್ಗರಣೆ ಮಸಾಲೆ ಐಟಮ್ನ ನಾನು ಹಾಕಿದ ಮೇಲೆ 5-6 ಈರುಳ್ಳಿನ ನಾನು ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ನಾನು ಈಗ ಒಗ್ಗರಣೆಗೆ ಹಾಕಿದ್ದೀನಿ. ಇದು ಆಲ್ಮೋಸ್ಟ್ ಒಂದು ಟ್ರಾನ್ಸ್ಲೂಸೆಂಟ್ ಕಲರ್ ಬಂದಮೇಲೆ 2-3 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ. ಮತ್ತು ಈಗ 3 ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಇಷ್ಟರಲ್ಲಿ ಇವಾಗ ವಿಷಲ್ ಆಗಿದೆ. ಕುಕ್ಕರ್ ಲಿಡ್ ಓಪನ್ ಮಾಡೋಣ, ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಮತ್ತು ಇದು ಉಪ್ಪು ಖಾರ ಎಲ್ಲ ಕೂಡ ಕರೆಕ್ಟಾಗಿ ಹಿಡಿದಿರುತ್ತೆ ಈಗ ನೋಡಿ. ಸೊ ಈ ರೀತಿ ಮಾಡಿದ್ರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಈಗ ನಾನು ಕುಕ್ಕರಲ್ಲಿರುವಂಥ ಮಟನ್ನ ನಾನು ಬಿರಿಯಾನಿ ಪಾತ್ರೆ ಒಳಗಡೆ ಹಾಕ್ತಾ ಇದ್ದೀನಿ. ಬಿರಿಯಾನಿ ಪಾತ್ರೆ ಒಳಗಡೆ ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ 1-2 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕೋಣ. ನಿಮ್ಮ ಖಾರ ಎಷ್ಟು ಅನುಕೂಲವಾಗಿ ನೀವು ಖಾರ ತಿಂತೀರೋ ಅಷ್ಟು ಖಾರ ನೀವು ಹಾಕೋಬಹುದು. ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕಿದ್ದೀನಿ, ಮತ್ತು 2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇವೆರಡು ಕಂಬೈನ್ ಮಾಡಿದ್ಮೇಲೆ ನೋಡಿ ನಿಮಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಬ್ಲೆಂಡ್ ಮಾಡಿಟ್ಟಿದ್ದಂಥ ಪೇಸ್ಟನ್ನು ಹಾಕ್ತಾ ಇದ್ದೀನಿ, ಗ್ರೀನ್ ಪೇಸ್ಟನ್ನು. ಇದು ಇವಾಗ ನಮಗೆ ಗ್ರೀನ್ ಕಲರ್ ಟೆಕ್ಸ್ಚರನ್ನು ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ, ಮತ್ತು ಮನೆಯಲ್ಲಿ ಮಾಡಿರುವಂಥ ಗರಂ ಮಸಾಲ 1 ಟೇಬಲ್ಸ್ಪೂನ್, ಮತ್ತು ಅಂಗಡಿ ಗರಂ ಮಸಾಲ 1 ಟೀಸ್ಪೂನ್ ಹಾಕಿದ್ದೀನಿ. ಎರಡನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ನಂತರ ನಾನು ಪಾವ್ ತೊಗೊಂಡಿದ್ದೀನಿ. ಇದರಲ್ಲಿ 2.5 ಪಾವ್ ನಾನು ಅಕ್ಕಿಗೆ 4 ಪಾವ್ನಷ್ಟು ಲಿಕ್ವಿಡ್ ಕಂಟೆಂಟ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಪಾವಷ್ಟು ಕಾಯಿಹಾಲನ್ನು ಹಾಕ್ತಾ ಇದ್ದೀನಿ, ಮತ್ತು 1/4 ಕಪ್ನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ರೆಡಿ ಇದೆ, ಈ ಟೈಮಲ್ಲಿ ನೀವು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಬುಲೆಟ್ ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, 5-10 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಈಗ ನಾನು 3 ಲೋಟ ನೀರು ಹಾಕಿದ್ದೆ, ಸೊ ಹಾಗಾಗಿ ನಾನು ಇನ್ನೂ 1 ಲೋಟದಷ್ಟು ನೀರು ಹಾಕಿ 4 ಲೋಟ ಮಾಡ್ತಾ ಇದ್ದೀನಿ. ಮತ್ತು
ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಈಗ ವಾಶ್ ಮಾಡಿರುವಂಥ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ನಾನು ಈಗ ಲೋ ಫ್ಲೇಮಲ್ಲಿ ಇದನ್ನು ನಾನು ಅವಾಗವಾಗ ತಿರುಗಿಸ್ಬೇಕಾಗತ್ತೆ, ಇಲ್ಲಾಂದರೆ ಕೆಳಗಡೆ ಪೋರ್ಷನ್ ಸಿಯೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ನಾನು ಇದನ್ನು ತಿರುಗಿಸ್ಬೇಕಾಗತ್ತೆ ನೋಡಿ. ಈಗ ಇದು ಕೆಳಗಡೆ ತಳ ಸೀಬಾರದು ಅಂತ ನಾನು ಒಂದು ಕಬ್ಬಿಣದ ಹೆಂಚನ್ನು ಇಟ್ಟು ಅದರ ಮೇಲೆ ನಾನು ಬಿರಿಯಾನಿ ಪಾತ್ರೆ ಇಟ್ಟು ನಾನು ಲೋ ಫ್ಲೇಮ್ ಆರ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ಒಂದು ಹಿಡಿಯಷ್ಟು ಕಟ್ ಮಾಡಿರುವಂಥ ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ, ನಿಮಗೆ ಕಾಣಿಸ್ತಾ ಇದೆ. ಸೊ ಇಷ್ಟ ಆಗಿರ್ಬೋದಲ್ವ ನಿಮಗೆ ಈ ಬಿರಿಯಾನಿ. ಸೊ ಫೈನಲಿ ನಾನು 2 ಟೇಬಲ್ ಸ್ಪೂನು ತುಪ್ಪನ ಹಾಕ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನೀವು ಇದೇ ಮಸಾಲೆ ಇದೇ ಪ್ರಿಪ್ರೇಷನ್ ನೀವು ಚಿಕನ್ ಕೂಡ ಮಾಡ್ಕೋಬೋದು. ಆದರೆ ಚಿಕನ್ನಲ್ಲಿ ನಮಗೆ ಮೊದಲೇ ವಿಷಲ್ ಒಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಬೋದು. ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗಬೇಡಿ. ತುಂಬ 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 ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ದಿವಸ ಮನೆಯಲ್ಲಿ ಮಾಡಿ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನೋಡ್ತಾ ಇರಿ, ಎಲ್ಲ ವಿಡಿಯೋನಲ್ಲಿರೋ ರೆಸಿಪಿನ ಟ್ರೈ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.